ಕನ್ನಡ ಕ್ಷತ್ರಿಯ ಮರಾಠ ಮಹಾಕೂಟ ಕೂಟದ ರಾಜ್ಯಾಧ್ಯಕ್ಷ ಶಾಪ್ ಸುಧರ್ ಗಾಯಕವಾಡರು ರಾಜ್ಯ ಉಪಾಧ್ಯಕ್ಷರಾದ ಬಾಬುಸಾಹೇಬ್ ಜಾಧವ್ ಅವರು ಜಂಟಿ ಕಾರ್ಯದರ್ಶಿ ಜಗತಾಪ್ ಅವರು ನಮ್ಮ ಭಗತ್ ಅವರು ನಮ್ಮ ವಿನಾಯಕ್ ದೇಸಾಯಿ ಅವರು ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದ ರವಿಶಂಕರ್ ಬಾಡಿಕ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಬಾಬುರ ಗಾಯಕವಾಡರು ಇವತ್ತು ಏನೋ ಒಂದು ಪತ್ರಿಕಾ ಗೋಷ್ಠಿನ ಕರೆದಿದ್ದೀವಿ ಇವತ್ತು ನಮ್ಮ ಹಲವಾರು ವರ್ಷಗಳಿಂದ ಮರಾಠ ಕ್ಷತ್ರಿಯ ಸಮಾಜ ಮರಾಠರ ಬೇಡಿಕೆಗಳನ್ನು ಈಡೇರಿಸುತ್ತೆ ಹೇಳಿ ಈಡೇರಿಸಿ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತು ಬಿಜೆಪಿ ಸರ್ಕಾರ ಕೇಳ್ಕೊಂಡ ಬರಿ ಆಶ್ವಾಸನೆಯಾಗಿ ಉಳಿದಿದೆ ಹೊರತು ಇವತ್ತು ನಮ್ಮ ಸಮಾಜದ ಯಾವುದೇ ಬೇಡಿಕೆ ಈಡೇರಿಲ್ಲ ಮೊದಲಾಗಿ ನಮ್ಮದು 3B ಇಂದ 2A ಆಗಬೇಕು ಅಂತ ಹಲವಾರು ವರ್ಷಗಳ ಬೇಡಿಕೆ ಇದೆ ಇವತ್ತು ಶಿಫಾರಸಾಗಿ 10 ವರ್ಷ ಆದರೂ ಇವತ್ತುವರೆಗೂ ನಮ್ಮದು ಆ ಒಂದು ಆಯೋಗ ಶಿಫಾರಸು ಮಾಡಿದ್ರೂ ನಮ್ಮದು ಹಿಂದುಳಿದ ಸೇರಿಸಿಲ್ಲ ಎರಡನೇದಾಗಿ ಶ್ರೀಮಂತ ಪಾಟೀಲ್ರು ಅವರು ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಸಾವಿರಾರು ರೈತರಿಗೆ ಸಹಾಯ ಮಾಡಿದಂತ ಒಬ್ಬ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಬಿಜೆಪಿ ಸರ್ಕಾರ ಬರಲು ಮೂಲ ಕಾರಣಕರ್ತರು ಅಂತವರಿಗೆ ಕೇವಲ 6 ತಿಂಗಳು ಯಡಿಯೂರಪ್ಪ ಸಂಪುಟ ಸಚಿವ ಸಂಪುಟದಲ್ಲಿ ಇದ್ದರು ಮತ್ತೆ ಬೊಂಬೈ ಸಚಿವ ಸಂಪುಟದ ಅವರನ್ನು ತೆಗೆದುಕೊಳ್ಳದೆ ಇಡೀ ಅವ್ರಿಗೆ ಅವಮಾನ ಅಲ್ಲದೆ ಇಡೀ ಕರ್ನಾಟಕದಿಂದ ಮರಾಠ 50 ಲಕ್ಷ ಮರಾಠ ಸಮಾಜಕ್ಕೆ ಅವಮಾನವಾಗಿದೆ ಅವರಿಗೆ ಮತ್ತೆ ಸಚಿವ ಸಂಪುಟ ತೆಗೆದುಕೊಳ್ಳಬೇಕು 3B ಇಂದ 2A ಆಗಬೇಕು ಮತ್ತು ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಏನು ಯಡಿಯೂರಪ್ಪನವರು ಒಂದು ಮರಾಠ ಮಹಾ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಮಾಡಿದ್ರು ಆ ನಿಗಮ ಮಂಡಳಿ 1 ವರ್ಷ ಆದರೂ ಇವತ್ತು ಅದು ನಿಗಮ ಮಂಡಳಿ ಬರೀ ಸ್ಥಾಪನೆಯಾಗಿ ಉಳಿದೇ ಹೊರತು ಅದರದ್ದು ಅಧ್ಯಕ್ಷಗಿರಿ ಆಗಲಿ ಸಮಿತಿ ಇವತ್ತುವರೆಗೂ ಮಾಡಿಲ್ಲ ಮತ್ತು 250 ಕೋಟಿ ನಾನು ಅನುದಾನ ಕೊಡ್ತೀನಿ ಅಂತೇಳಿ 5 ತಿಂಗಳಿಂದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ನಮಗೆ 3 ಬೆಳೆ ಈಡೇರಿಸಿಕೊಡ್ತೀವಿ ಅಂತ ಹೇಳಿದ್ರು 5 ತಿಂಗಳಾದರೂ ಮಾಡಿಲ್ಲ ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ನಾವು ಹೋರಾಟ 2000 ಕಾರ್ಯ ಮರಾಠ ಬಂಧುಗಳು ಹೋಗಿ ನಾವು ಹೋರಾಟ ಮಾಡಿದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಶೋಕ್ ಅವರು ನಮ್ಮ ಜೊತೆಗೆ ಬಂದು ಇಲ್ಲ ನಿಮ್ಮ ಬೇಡಿಕೆಗಳನ್ನು ಈ ಅಧಿವೇಶನದಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು 1.5 ತಿಂಗಳಾದರೂ ಅಧಿವೇಶನ ಆದ್ರೂ ಇವತ್ತಿಗೂ ಆಗಿಲ್ಲ ಬರೀ ಆಶ್ವಾಸನೆಯಾಗಿ ಉಳಿದಿದೆ ಇದೇ ರೀತಿ ಅವರು ಮುಂದುವರೆದರೆ ನಾವು ಮುಂದೆ ಬರುವ ಚುನಾವಣೆಗಳಲ್ಲಿ ಮುಂಬರುವ ಇದರಲ್ಲಿ ನಾವು ಬುದ್ಧಿ ಕಲಿಸಬೇಕಾಗುತ್ತೆ ಮರಾಠ ಸಮಾಜ ಬಂದಿದ್ದಲ್ಲಿ ಬಿಜೆಪಿಯ ಒಂದು ಒಲವಿರ ಪಕ್ಷ 100ಕ್ಕೆ 90 ಭಾಗ ಬಿಜೆಪಿ ಪಕ್ಷದ ಪರವಾಗಿದ್ದಾರೆ ಅಂಥ ಸಮಾಜ ಮತ್ತೆ ನಿಮಗೆ ಸಹಾಯ ಮಾಡಬೇಕು ಈ ಸಮಾಜ ನಿಮ್ಮ ಜೊತೆ ಇರಬೇಕು ಅಂದರೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಈ ವಿಷಯದ ಬಗ್ಗೆ ಏನು ವಿಧಾನಸಭಾ ಅಧಿವೇಶನದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಜೋರಾಗಿ 30 ನಿಮಿಷಗಳ ಕಾಲ ಏನು ಈ ವಿಧಾನಸಭೆಯಲ್ಲಿ ಭಾಳ ಒಂದು ಘೋಷಣೆ ಮಾಡಿದ್ರು ಈ ಮರಾಠರ ಬೇಡಿಕೆಗಳು ಮೊದಲು ಈಡೇರಿಸಿ ಅವರು ಮೊದಲಿಂದ ಭಾಳ ನೊಂದ ಜನ ಅವರು ಭಾಳ ಬಡವರು ಅವರೆಲ್ಲರೂ ವೀರ ಯೋಧರಾಗಿ ರಕ್ಷಣಾ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ರೈತ ಬಗ್ಗೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವರೊಂದು ಹೋರಾಟ ಮಾಡಿದ್ರು 30 ನಿಮಿಷಗಳ ಕಾಲ ಅಧಿವೇಶನದಲ್ಲಿ ಮಾತಾಡಿದ್ರು ಇದಕ್ಕೆ ಬೆಂಬಲವಾಗಿ ವಿಶೇಷವಾಗಿ ಕಾಗೇರಿಯವರು ಸಹ ನಮಗೆ ಬೆಂಬಲವನ್ನು ಸೂಚಿಸಿದ್ರು ಇಷ್ಟಾದರೂ ಇವತ್ತವರೆಗೂ ಕೊಟ್ಟ ಮಾತು ನಡೆದಿಲ್ಲ ಇದೇ ರೀತಿ ಮುಂದುವರೆದಲ್ಲಿ ನಾವು ಈ ತಿಂಗಳು ಕೊನೆಯವರೆಗೂ ನೋಡ್ತೀವಿ ಮುಂದೆ ಮಾರ್ಚ್ 10 ನಂತರ ನಾವು ದೊಡ್ಡ ಹೋರಾಟ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಾವು ಪಾದಯಾತ್ರೆ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ನಾವು ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ ಅಂತೇಳಿ ನೋಡಿ ಅದು ಆಗದಿದ್ದ ಪಕ್ಷದಲ್ಲಿ ನಮ್ಮ ಮುಂಬರುವ ಚುನಾವಣೆಗಳಲ್ಲಿ ನಾವು ಸುಮಾರು 75 ಕ್ಷೇತ್ರಗಳಲ್ಲಿ ಮರಾಠ ಸಮಾಜ ಗೆಲುವು ರೂವಾರಿಗಳಾಗಿದ್ದಾರೆ ಇದು ಇವರು ನಾವು ಮರಾಠ ಸಮಾಜ ನಮ್ಮ ನಾಯಕರು ಏನು ಹೇಳ್ತಾ ಇದ್ದಾರೆ ನಮ್ಮದು ಮಾಡದಿಂದ ಕೊಟ್ಟ ಪಕ್ಷದಲ್ಲಿ ನಾವು 52 ಕ್ಷೇತ್ರಗಳಲ್ಲಿ ಮರಾಠ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗತ್ತೆ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಇದನ್ನು ಅರಿತು ಈಗ ಈ ಬಿಜೆಪಿಗೆ ಮೊದಲಿಗಿಂತ ಬೆಂಬಲವಾಗಿ ನಿಂತಿರುವ ಈ ಮರಾಠ ಸಮಾಜವನ್ನು ಅವರು ಕಡೆಗಣಿಸದೆ ಏನು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೇಳಿಕೊಂಡು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ